ವಸುಧರನ್ ವ್ಯಕ್ತಿತ್ವಕ್ಕೆ ನಿಮ್ಮಿಂದ ಯಾವುದೇ ತೊಂದರೆ ಆಗಬಾರ್ದು ಅಂತ ಇದ್ರೆ ಅವಳನ್ನು ನಿಮ್ಮ ಮನೆಯಿಂದ ಕಳಿಸ್ಬಿಡಿ. ಮೇಡಮ್, ಅವಳನ್ನ ಅರ್ಜೆಂಟಾಗಿ ಹಾಸ್ಟೆಲ್ಗೆ ಕಳಿಸ್ಬಿಡಿ. ಏನ್ ಹೇಳ್ತಿರೋ, ಅದು ಹೇಗೆ ಒಪ್ಪಿಸ್ತಿರೋ ನಿಮ್ಮಿಷ್ಟ. ಈ ವಿಷಯನ ನಾನು ಹೇಳ್ದೆ ಅಂತ ಅವಳಿಗೆ ಗೊತ್ತಾಗಬಾರ್ದು ಮೇಡಮ್. ಸರ್, ಸರ್, ಇದು ಹೇಗೆ ಸಾಧ್ಯ? ಸಾಧ್ಯವಾಗಿಸ್ಬೇಕು ಮೇಡಮ್. ನಮ್ಮ ಮಧ್ಯ ನಡೆದಿದ್ದನ್ನ, ನಾವು ಮಾತಾಡ್ಕೊಂಡಿದ್ದನ್ನ ವಸುಧಾರಾಗೆ ಹೇಳಬೇಡಿ. ಅವಳಿಗೆ ತೊಂದರೆ ಆಗುತ್ತಾ ಅಥವಾ ನಿಮಗೆ ತೊಂದರೆ ಆಗುತ್ತಾ ಅಂತ ನಾನು ಯೋಚನೆ ಮಾಡ್ತಾ ಇಲ್ಲ ಮೇಡಮ್. ಜ್ವರ ಕಡಿಮೆ ಆಗಬೇಕು ಅಂದರೆ ಇಂಜೆಕ್ಷನ್ ನೋವನ್ನ ತಡ್ಕೊಳ್ಳೇಬೇಕು. ಇದನ್ನು ಹಾಗೆ ಅನ್ಕೊಳ್ಳಿ. ಎಕ್ಸ್ಕ್ಯೂಸ್ ಮೀ ಸರ್. ಮೇಡಮ್, ಆ ಸ್ಟೋರಿ ಬೋರ್ಡ್ಸ್ನೆಲ್ಲ ಕರೆಕ್ಟ್ ಮಾಡಿಬಿಟ್ಟು ಬೇಗ ಕಳಿಸ್ಕೊಡಿ. ಆಯಿತು ಸರ್. ಸ್ಟೋರಿ ಬೋರ್ಡ್ ಎಲ್ರಿಗೂ ಇಷ್ಟ ಆಯ್ತಲ್ಲ ರಿಷಿ. ನನಗೂ ಇಷ್ಟ ಆಗ್ಬೇಕಲ್ಲ ಡ್ಯಾಡ್. ಮೇಡಮ್ ಅವ್ರಿಗೆ ಕೆಲವು ವಿಷಯಗಳನ್ನು ತಿಳಿಸಿದ್ದೀನಿ, ನಡೆಸ್ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಹೇಳಿರೋಂಥ ಚೇಂಜಸ್ನ, ಇಂಪ್ಲಿಮೆಂಟ್ಸ್ನ ನೀವು ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಮೇಡಮ್. ಅರ್ಥ ಆಯಿತು ಸರ್.